ಸೆಮಿ ಲಾಕ್ಡೌನ್ ಆಗಿ ಇವತ್ತಿಗೆ ನಾಲ್ಕನೇ ದಿನ. ರಾಜ್ಯದಲ್ಲಿ ಇವತ್ತು ಹೇಗಿದೆ ಚಿತ್ರಣ? ಹಾಗಿದ್ರೆ ಮಾರುಕಟ್ಟೆಗಳ ಪರಿಸ್ಥಿತಿ ಸದ್ಯ ಏನಿದೆ? ಇವತ್ತಾದರೂ ಜನ ರೂಲ್ಸ್ ಅನ್ನ ಫಾಲೋ ಮಾಡ್ತಿದ್ದಾರಾ ಅಥವಾ ಇಲ್ವಾ? ಸೆಮಿ ಲಾಕ್ಡೌನ್ ನಾಲ್ಕನೇ ದಿನ ಹೇಗಿದೆ ಅನ್ನೋದನ್ನ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ನೋಡ್ತಾ ಹೋಗೋಣ. ಸೆಮಿ ಲಾಕ್ಡೌನ್ ನ ನಾಲ್ಕನೇ ದಿನದ ಚಿತ್ರಣ ಏನಿದೆ ಅಂತ. ಯಾಕಂದ್ರೆ ನಿಯಮಗಳು ಫಾಲೋ ಮಾಡ್ತಿದ್ದಾರಾ ಜನ ಇಲ್ವಾ? ಮೂರು ದಿನ ಆಗೋಯ್ತು, ಈಗಾಗಲೇ ಪೊಲೀಸರು ಅಧಿಕಾರಿಗಳು ಸಾಕಷ್ಟು ಜಾಗೃತಿ ಮೂಡಿಸಿದ್ದಾಯ್ತು, ಜನರಿಗೆ ಎಲ್ಲ ರೀತಿ ತಿಳಿಸಿದ್ದಾಯ್ತು, ಗಾಡಿಗಳನ್ನು ಸೀಸ್ ಮಾಡ್ಲಿಕ್ಕೆ ಮುಂದಾದ್ರು. ಎಲ್ಲ ಘಟನೆಗಳು ಮೂರು ದಿನದಲ್ಲಿ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಕಡೆಗಳಲ್ಲಿ ನಡೆದಿದೆ. ಎರಡನೇ ದಿನ ಅಂತೂ ಲಾಠಿಯನ್ನೇ ಬೀಸಿದ್ರು ಪೊಲೀಸರು. ಅದಾದ ಬಳಿಕ ಅದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಈಗ ಪೊಲೀಸರು ಲಾಠಿ ಎತ್ತೋದನ್ನು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಅವಾಂತರಗಳ ನಡುವೆ ನಾಲ್ಕನೇ ದಿನದ ಸೆಮಿ ಲಾಕ್ಡೌನ್ ಚಿತ್ರಣ ಹೇಗಿದೆ ರಾಜ್ಯದಲ್ಲಿ ಅನ್ನೋವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಈಗ ಬಹುತೇಕ ಕಡೆಗಳಲ್ಲಿ ಏನಾಗ್ಬಿಟ್ಟಿದೆ, ರಸ್ತೆಗಳಲ್ಲಿ ಬಹುತೇಕ ವಾಹನಗಳ ಸಂಚಾರ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬಂದಿದೆ. ಬಟ್ ಈ ಮಾರ್ಕೆಟ್ಗಳಲ್ಲಿ ಸ್ವಲ್ಪ ಇನ್ನೂ ಕೂಡ ಬಿಗಿ ನಿಯಮಗಳಾಗಬೇಕಾಗಿದೆ, ಇನ್ನೊಂದು ಸ್ವಲ್ಪ ಕಂಟ್ರೋಲಿಗೆ ಬರಬೇಕು ಈ ಸಂತೆ ಮತ್ತು ಮಾರ್ಕೆಟ್ನಂತಹ ಜಾಗಗಳು ಅನ್ನುವಂಥ ಚಿತ್ರಣಗಳು ನಿನ್ನೆ ಬಹಳಷ್ಟು ಕಡೆಗಳಲ್ಲಿ ನೋಡ್ತಾ ಇದ್ವಿ. ಅದು ಕಲಬುರಗಿಯಲ್ಲಿರಬಹುದು ಅಥವಾ ಮಂಗಳೂರಲ್ಲಿರಬಹುದು. ನೋಡಿ, ಮತ್ತೊಂದು ಭಾಗದಲ್ಲಿ ಬಳ್ಳಾರಿ ದೃಶ್ಯ ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲೂ ಕೂಡ ಎಲ್ಲಿ ಈ ವ್ಯಾಪಾರ ವಹಿವಾಟಿಗೆ ಅವಕಾಶ ಇರುತ್ತೆ ಅಂಥ ಕಡೆಗಳಲ್ಲಿ ನಿಯಮಗಳ ಪಾಲನೆ ಆಗ್ತಾ ಇಲ್ಲ. ಸ್ವಲ್ಪ ಇನ್ನೂ ಕೂಡ ನಿಯಂತ್ರಣಕ್ಕೆ ತರಬೇಕು, ಕಂಟ್ರೋಲ್ ಆಗಬೇಕು. ಬಟ್ ರಸ್ತೆಗಳಿಗೆ ಜನ ಹೆಚ್ಚಾಗಿ ಇಳಿಯುವಂಥದ್ದು, ಸಹಜವಾಗಿ ವಾಹನ ಸಂಚಾರ ಇದೆ ಅನ್ನುವಂಥ ಚಿತ್ರಣಗಳು ತಕ್ಕ ಮಟ್ಟಿಗೆ ಬದಲಾದ ಹಾಗಿದೆ. ಯಾಕಂದರೆ ನೋಡ್ತಾ ಇದ್ವಿ ನಿನ್ನೆ ಕೂಡ ಕಲಬುರಗಿಯಲ್ಲಿ ಮತ್ತು ಇತರೆ ಕಡೆಗಳಲ್ಲಿ ಪೊಲೀಸರು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದಿದ್ರು. ಯಾಕೆ ರಸ್ತೆಗೆ ಬಂದಿದ್ದೀರಾ ಅಂತ ಹೇಳಿ ಬಂದಿರುವಂಥ ವಾಹನ ಸವಾರರನ್ನು ತಡೆದು ಪ್ರಶ್ನೆ ಮಾಡ್ತಾ ಇದ್ರು. ಮತ್ತು ಬೇಡದೇ ಇರೋವಂಥ ಕಾರಣಗಳಿಟ್ಕೊಂಡು ರಸ್ತೆಗಿಳಿದಿರುವಂಥವ್ರ ಗಾಡಿಗಳನ್ನು ಸೀಸ್ ಮಾಡ್ತಾ ಇದ್ರು. ಪರಿಣಾಮ ಈಗ ವಾಹನಗಳನ್ನು ತಗೊಂಡು ಅನವಶ್ಯಕವಾಗಿ ರಸ್ತೆಗೆ ಇಳಿಯುವಂಥವ್ರ ಸಂಖ್ಯೆ ಕಡಿಮೆ ಆಗಿರಬಹುದು. ಬಟ್ ಈ ಹಣ್ಣು ತರಕಾರಿ ದಿನಸಿ ಖರೀದಿಗೆ ಅಂತ ಬೆಳ್ಳಂಬೆಳಗ್ಗೆ ಏನು ಜನ ಬರ್ತಾರೆ, ಮಾರ್ಕೆಟ್ಗಳು ಕ್ಲೋಸ್ ಅಂತ ಹೇಳಿದೆ ರಾಜ್ಯ ಸರ್ಕಾರ. ಬಟ್ ಅದರ ಸುತ್ತಮುತ್ತನೇ ಮತ್ತೆ ವ್ಯಾಪಾರಕ್ಕೆ ಮುಂದಾಗ್ತಾ ಇರೋದ್ರಿಂದಾಗಿ ಮತ್ತು ಬೀದಿ ಬದಿಯ ವ್ಯಾಪಾರ ತಳ್ಳೋ ಗಾಡಿಗಳಲ್ಲಿ ಅದೇ ಮಾರ್ಕೆಟ್ನ ಸುತ್ತಮುತ್ತಲಿನ ರಸ್ತೆಗಳಲ್ಲೇ ಹೆಚ್ಚಾಗ್ತಾ ಇರೋದ್ರಿಂದ ಅಂಥ ಜಾಗಗಳಲ್ಲಿ ಒಂದಷ್ಟು ನಿಯಂತ್ರಣ ಬೇಕಾಗಿರೋ ಹಾಗಿದೆ. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ನಾಗೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ಸೆಮಿ ಲಾಕ್ಡೌನ್ಗೆ ನಾಲ್ಕನೇ ದಿನ, ಸೊ ಬೆಂಗಳೂರಲ್ಲಿ ನಾಲ್ಕನೇ ದಿನದ ಚಿತ್ರಣ, ಸದ್ಯ ಯಾವ ಸ್ಥಳದಲ್ಲಿದ್ದೀರಾ, ಏನು ಪರಿಸ್ಥಿತಿ ಇದೆ ಅಲ್ಲಿ? ನಾನು ಸದ್ಯ ಯಶವಂತಪುರ ಮಾರ್ಕೆಟ್ ಬಳಿ ಇದ್ದೇನೆ. ಯಶವಂತಪುರ ಮಾರ್ಕೆಟ್ನಲ್ಲಿ ಕಳೆದ ನಾಲ್ಕು ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಕೊಂಚ ಸುಧಾರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ. ಕಳೆದ ಎರಡು ಮೂರು ದಿನಗಳನ್ನು ಹೋಲಿಸಿದ್ರೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದಷ್ಟು ಜನಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಾ ಇದೆ. ದೃಶ್ಯಾವಳಿಗಳನ್ನು ನೋಡ್ತಾ ಹೋಗ್ತಾ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಮತ್ತು ಪೊಲೀಸರು ಏನು ಎಚ್ಚರಿಕೆ ಕೊಟ್ಟಿದ್ರು, ಅದರಂತರ ಜನರು ನಡೆದುಕೊಳ್ಳಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಹೋಗ್ತಿದ್ದ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಾರ್ಕೆಟ್ನ ನಾಲ್ಕು ಮೂಲೆಗಳಲ್ಲೂ ಗಮನಿಸಿದ್ರು ಕೂಡ ಜನರ ಸಂಖ್ಯೆ ಸಾಕಷ್ಟು ಗಣನೀಯವಾಗಿ ಇಳಿಮುಖ ಕಂಡಿದೆ. ಜನರು ಓಡಾಟದಲ್ಲಿ ಒಂದಷ್ಟು ಕೊಂಚ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈ ಒಂದು ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಹೊರತುಪಡಿಸಿದರೆ ವಾಹನಗಳ ಓಡಾಟ ಎಂದಿನಂತೆ ಇದೆ. ಯಾಕಂದರೆ ಒಂದಷ್ಟು ಮಾರ್ಕೆಟ್ಗಳಿಗೆ ಬರುವಂಥವರ ಸಂಖ್ಯೆ ಆದರೆ ಮತ್ತೊಂದಷ್ಟು ಕೆಲವು ಅನಧಿಕೃತವಾಗಿ ರಸ್ತೆಗಳಿಯುವಂಥ ವಾಹನಗಳ ಸಂಖ್ಯೆ ಒಂದಷ್ಟು ಜಾಸ್ತಿಯಾಗಿದೆ. ಹಾಗಾಗಿ ಕಳೆದ ನಾಲ್ಕು ದಿನಗಳ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಇವತ್ತಿನ ಚಿತ್ರಣ ಒಂದು ಸ್ವಲ್ಪ ಮಟ್ಟಿಗೆ ಕೊಂಚ ಸುಧಾರಿಸಿದೆ ಅಂತಲೇ ಹೇಳ್ಬೋದು. ವಿಜಯ್ ನಾಗೇಶ್, ಈಗ ಮೂರು ದಿನಗಳು ಬೇಕಾಯಿತು ಜನರಿಗೆ ಈಗ ಸೆಮಿ ಲಾಕ್ಡೌನ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಅಂತಲೇ, ಅಥವಾ ಮೂರು ದಿನ ಸಮಯ ಸಿಕ್ಕಿದ್ರಿಂದಾಗಿ ಈಗ ನಾಲ್ಕನೇ ದಿನಕ್ಕೆ ನಿಯಮಗಳು ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ, ಆ ಕಾರಣಕ್ಕೆ ಬದಲಾದ ಚಿತ್ರಣ ಅಂತನಾ ಹೇಗೆ? ಖಂಡಿತವಾಗ್ಲೂ ವಿಜಯ್, ಈಗಾಗಲೇ ಸರ್ಕಾರ ಮತ್ತು ಪೊಲೀಸರು ಕಳೆದ ಮೂರು ದಿನಗಳಿಂದಲೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ರು. ಅದರ ಹೊರತಾಗಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡಲಾಯಿತು. ಅದರ ಫಲವಾಗಿ ಇವತ್ತು ನಾಲ್ಕು ದಿನ ಒಂದಷ್ಟು ಮಾರ್ಕೆಟ್ನಲ್ಲಿ ಸುಧಾರಣೆ ಕಂಡಿರುವಂಥದ್ದು ಕಂಡುಬರ್ತಾ ಇರುವಂಥದ್ದು. ಹಾಗಾಗಿ ಜನರು ಕೂಡ ಸಾಕಷ್ಟು ಎಚ್ಚೆತ್ಕೊಂಡಿದ್ದಾರೆ. ಈಗಾಗಲೇ ಮಹಾಮಾರಿ ಕರೋನಾ ದಿನೇ ದಿನೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹರಡ್ತಾ ಇದೆ. ಅದರಿಂದ ನಾವು ಜಾಗೃತರಾಗಿರಬೇಕು ಅನ್ನುವಂಥ ಮನವರಿಕೆ ಜನರಿಗೆ ಆದಂತೆ ಕಾಣ್ತಾ ಇದೆ. ಹಾಗಾಗಿ ಯಶವಂತಪುರ ಮಾರ್ಕೆಟ್ ಸಂಪೂರ್ಣವಾಗಿ
ಒಂದಷ್ಟು ಜನರಿಲ್ಲದೆ ಬಣಗುಡುತ್ತಿರುವಂತ ದೃಶ್ಯವಳಿಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಹಾಗಾಗಿ ಪೊಲೀಸರ ಈ ಒಂದು ಎಚ್ಚರಿಕೆ ಮತ್ತು ಸರ್ಕಾರದ ಎಚ್ಚರಿಕೆ ಜನರ ಕಿವಿಗೆ ಹೋದಂತೆ ಕಾಣ್ತಾ ಇದೆ ವಿಜಯ್. ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಅನವಶ್ಯಕವಾಗಿ ರಸ್ತೆಗೆ ಬರುವಂತ ಕೆಲಸವನ್ನು ಬಿಡುವ ತೀರ್ಮಾನಕ್ಕೆ ಜನರು ಬಂದಂತೆ ಕಾಣ್ತಿದ್ದಾರೆ ವಿಜಯ್ ಸದ್ಯದ ಪರಿಸ್ಥಿತಿಯಲ್ಲಿ. ಓಕೆ, ಧನ್ಯವಾದ ನಾಗೇಶ್ ಮಾಹಿತಿಗಾಗಿ. ಸೊ ಯಶವಂತಪುರ ಮಾರ್ಕೆಟ್ನ ಚಿತ್ರಣ ನೋಡ್ತಾ ಇದ್ದೀರಾ, ಬಹುತೇಕ ಬದಲಾದ ಚಿತ್ರಣ ಇವತ್ತು ಕಾಣ್ತಾ ಇದೆ ನೋಡಿ. ಇಷ್ಟು ಖಾಲಿ ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ, ಬಟ್ 4ನೇ ದಿನಕ್ಕೆ ಒಂದು ಹಂತಕ್ಕೆ ಯಶಸ್ವಿ ಅಂತ ಹೇಳ್ಬೋದು. ಓಕೆ, ಇನ್ನು ಬಳ್ಳಾರಿಯಲ್ಲಿ ಹೇಗಿದೆ ಚಿತ್ರಣ ತಿಳ್ಕೊಳ್ಳೋಣ. ಅಲ್ಲಿಂದ ನವೀನ್ ಪರದೇಶಿ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಈಗ ಬಳ್ಳಾರಿಯಲ್ಲಿ ಮೊದಲ 2-3 ದಿನದ ಚಿತ್ರಣ ಏನು ನೋಡ್ತಾ ಇದ್ವಿ, ಅದಕ್ಕಿಂತ ಭಿನ್ನವಾದ ಚಿತ್ರಣ ಏನಾದರೂ ಇವತ್ತು ಕಾಣ ಸಿಗ್ತಾ ಇದೆಯಾ 4ನೇ ದಿನ? ವಿಜಯ್, ಯಾಕೋ ಜನ ಮಾತ್ರ ಬುದ್ಧಿ ಕಲಿತಾ ಇಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಂದು ದಿನಕ್ಕೆ ಬಳ್ಳಾರಿಯಲ್ಲಿ 28-25 ಹೀಗೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಿದ್ರು. ಜನರು ಸಾಮಾಜಿಕ ಅಂತರ ಆಗಿರ್ಬೋದು, ಮಾಸ್ಕ್ ಗಳನ್ನ ಹಾಕೊಳ್ಳೋದು, ಈ ರೀತಿಯಾದಂತಹ ವರ್ತನೆಗಳನ್ನ ಅದ್ಯಾಕೋ ನಿಲ್ಲಿಸೋ ಹಾಗೆ ಕಾಣ್ತಾ ಇಲ್ಲ. ಸದ್ಯ ನಾವಿರೋದು ಬಳ್ಳಾರಿಯ APMC ಮಾರುಕಟ್ಟೆಯ ಮುಂಭಾಗದಲ್ಲಿದ್ದೀವಿ. ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ APMC ಮಾರುಕಟ್ಟೆಯನ್ನ ಬಂದ್ ಮಾಡಿರುವಂತದ್ದು. ಹೀಗಾಗಿ ವ್ಯಾಪಾರಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ APMC ಯ ಮುಂಭಾಗದಲ್ಲಿ ನಿಂತ್ಕೊಂಡು ಕೂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಳ್ಳಾರಿ ಜಿಲ್ಲಾಡಳಿತ APMC ಮಾರುಕಟ್ಟೆಯನ್ನ 8 ಕಡೆಗಳಲ್ಲಿ ಸಪರೇಟ್ ಆಗಿ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಆದರೆ ಜನರು ಮಾತ್ರ APMC ಗೆ ಲಗ್ಗೆ ಇಡುವಂತಹ ದೃಶ್ಯಗಳು ಮಾತ್ರ ಕಡಿಮೆ ಆಗಿಲ್ಲ. ಏನಂತಂದ್ರೆ ಇದು APMC ಯ ಮುಂಭಾಗದಲ್ಲಿ ಇರತಕ್ಕಂಥ ಒಂದು ರಸ್ತೆಯ ಚಿತ್ರಣ. ಇದಕ್ಕೆ ಯಾರಾದರೂ ಲಾಕ್ಡೌನ್ ಅಂತ, ಜನತಾ ಕರ್ಫ್ಯೂ ಅಂತ, ಕಠಿಣ ಕರ್ಫ್ಯೂ ಅಂತ ಅಂದರೆ ಅಚ್ಚರಿ ಪಡಬೇಕಾಗತ್ತೆ. ಯಾಕಂತಂದ್ರೆ ಯಾರೂ ಕೂಡ ಸಾಮಾಜಿಕ ಅಂತರ ಆಗಿರ್ಬೋದು, ಮಾಸ್ಕ್ಗಳನ್ನು ಹಾಕೊಳ್ಳದೆ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರುವಂಥ ದೃಶ್ಯಗಳು. ಇದು ಸರ್ವೇ ಸಾಮಾನ್ಯವಾಗಿ ಯಥಾರೀತಿಯಾಗಿ ಅಂದರೆ ಲಾಕ್ಡೌನ್ಕಿಂತ ಮುಂಚಿತವಾಗಿ, ಕರೋನಾ ಬರುವಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾಗಿ ಜನರು ವ್ಯಾಪಾರವನ್ನು ಮಾಡ್ತಾ ಇದ್ರು, ಅದೇ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರುವಂಥದ್ದು. ಅಲ್ಲಲ್ಲಿ ಪೊಲೀಸರು ಕೂಡ ಕೆಲವೊಂದಿಷ್ಟು ಪೊಲೀಸರು ಜನರಿಗೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದರೂ ಕೂಡ ಯಾರೂ ಕೂಡ ಮಾಸ್ಕ್ ಹಾಕ್ಕೊಳ್ತಾ ಇಲ್ಲ, ಸಾಮಾಜಿಕ ಅಂತರವನ್ನು ಕಾಪಾಡ್ತಾ ಇಲ್ಲ, ಎಲ್ಲರೂ ಕೂಡ ವ್ಯಾಪಾರ ವಹಿವಾಟುಗಳನ್ನು ಮಾಡೋದ್ರಲ್ಲಿ ಮಗ್ನರಾಗಿದ್ದಾರೆ. ನಂತರ ಪ್ರಜ್ಞಾವಂತ ಜನರು ಕೂಡ ಮಾಸ್ಕ್ಗಳನ್ನು ಹಾಕೊಳ್ಳದೆ ಏನಂತಂದ್ರೆ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಜನತಾ ಕರ್ಫ್ಯೂ ಲಾಕ್ಡೌನ್ ಅಂತಂದರೆ ಯಾರೂ ಕೂಡ ನಂಬಲ್ಲ. ಯಾಕಂದರೆ ಎಲ್ಲರೂ ಕೂಡ ಖಾಸಗಿ ವಾಹನಗಳ ಓಡಾಟ ಇದೆ, ಆಟೋಗಳ ಓಡಾಟ ಇದೆ, ಬೈಕ್ ಸವಾರರು ಓಡಾಡ್ತಾ ಇದ್ದಾರೆ, ಎಲ್ಲ ವಾಹನಗಳು ಓಡಾಡ್ತಾ ಇದೆ. ಎಂದಿನಂತೆ APMC ಮಾರುಕಟ್ಟೆ ಅಂದರೆ ಕರೋನಾ ಬರೋಕ್ಕಿಂತ ಮುಂಚಿತವಾಗಿ ಯಾವಾಗ ಹೇಗೆ APMC ಮಾರುಕಟ್ಟೆ ಇತ್ತೋ ಅದೇ ರೀತಿಯಾದಂಥ ಮಾರುಕಟ್ಟೆಯಲ್ಲಿ ಇವತ್ತು ಇರುವಂಥದ್ದು. ಪ್ರತಿದಿನವೂ ಇದೇ ರೀತಿಯಾಗಿರುವಂಥದ್ದು. ಆದರೆ ಜಿಲ್ಲಾಡಳಿತ APMC ಯನ್ನು ಬಂದ್ ಮಾಡಿದರೂ ಕೂಡ APMC ಯ ಮುಂಭಾಗದಲ್ಲಿ ವ್ಯಾಪಾರ ಮಾಡೋದಾಗಲಿ, ನಂತರ ಖರೀದಿ ಮಾಡೋದಾಗಲಿ ನಿಂತಿಲ್ಲ ವಿಜಯ್. ಓಕೆ, ಧನ್ಯವಾದ ನವೀನ್ ಮಾಹಿತಿಗಾಗಿ. ನೋಡಿ, ಬಳ್ಳಾರಿಯಲ್ಲಂತೂ 4ನೇ ದಿನ ಕೂಡ ಯಾವುದೇ ಬದಲಾವಣೆ ಇಲ್ಲ, ಪರಿಸ್ಥಿತಿ ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ದಿನೇ ದಿನ ಅಲ್ಲೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಬಟ್ ಜನ ಮಾತ್ರ ಎಚ್ಚೆತ್ತುಕೊಂಡು ಹಾಗೆ ಕಾಣ್ತಿಲ್ಲ. ಜಿಲ್ಲಾಡಳಿತ ಕೂಡ ಇನ್ನಷ್ಟು ಕಠಿಣವಾಗಿ ನಿಯಮಗಳನ್ನು ಜಾರಿಗೆ ತರೋ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಯಾಕಂದರೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಮಾರ್ಕೆಟ್ನಂತಹ ಸ್ಥಳಗಳಲ್ಲಿ ಅದು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂದಾಗ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಬೇಕಾಗುತ್ತೆ.